ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರ ಮತ್ತು ಮುಖಂಡರ ಸಭೆಯನ್ನು ನಾವು ಇವತ್ತು ಇಲ್ಲಿ ಕರೆದಿದ್ದೇವೆ ಈ ಸಭೆಯಲ್ಲಿ ಎಲ್ಲರೂ ಕೂಡ ಒಮ್ಮತವನ್ನ ಎಲ್ಲರೂ ಒಂದು ನಿಮಿಷ ನಿಲ್ಲಿ आचे नड्री निम्स ಇವತ್ತು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ನಿಷ್ಠಾವಂತ ಪ್ರಾಮಾಣಿಕ ಮುಖಂಡರು ಮತ್ತು ಸಭೆಯನ್ನು ಇವತ್ತು ನಾವು ಕರೆದಿದ್ವಿ ಆ ಸಭೆಯಲ್ಲಿ ಎಲ್ಲರೂ ಕೂಡ ಅಭ್ಯರ್ಥಿಯ ಬಗ್ಗೆ ಅವರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿದ್ದು ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಮುಖಂಡರು ನಾಯಕರುಗಳು ಯಾರಿಗೆ ಅವಕಾಶವನ್ನ ಮಾಡ್ಕೊಳ್ತಾರೆ ಅವರಿಗೆ ನಾವು ಪಕ್ಷ ಕೆಲಸ ಮಾಡುತ್ತದೆ ನಾವೆಲ್ಲ ಒಗ್ಗಟ್ಟಾಗಿ ದುಡಿತೇವೆ ಅಂತಕಂತ ಮಾತನ್ನ ಹೇಳಿದ್ದಾರೆ ಸ್ಥಳೀಯವಾದಂತ ಸಮರ್ಥ ಅಭ್ಯರ್ಥಿಯನ್ನ ನಮಗೆ ಕೊಡಿ ಅಂತ ಕೇಳಿದ್ದಾರೆ ಸೋ ಹಾಗಾಗಿ ಈಗಾಗಲೇ ನಮ್ಮ ಪಕ್ಷದಲ್ಲಿ ಅನೇಕರು ಹಿಂದೆ ಸ್ಪರ್ಧೆ ಮಾಡಿದಂತ ಕೃಷ್ಣಮೂರ್ತಿ ಅವರು ಮಾಗಡಿ ವಿಧಾನಸಭಾ ಕ್ಷೇತ್ರದ ಬಾಲಕೃಷ್ಣ ಅವರ ಹೆಸರು ನಮ್ಮ ಸೋಶಿಯಲ್ ಮೀಡಿಯಾ ಇನ್ಚಾರ್ಜ್ ಆಗಿ ಕೆಲಸ ಮಾಡುತ್ತಿರತಕ್ಕಂತ ದಕ್ಷಿಣ ಭಾರತದ ರಕ್ಷಾರಾಮಯ್ಯ ಅವರ ಹೆಸರು ಮತ್ತು ಇನ್ನೂ ಅನೇಕರ ಹೆಸರು ಚರ್ಚೆಯಲ್ಲಿ ಬಂದಿದೆ ಇವರೆಲ್ಲರನ್ನ ಕರೆದು ಮಾತನಾಡಿ ಯಾರು ಸಮರ್ಥವಾಗಿದ್ದಾರೆ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರನ್ನ ಒಗ್ಗೂಡಿಸಿಕೊಂಡು ನಾಗರಿಕರ ಜೊತೆ ಉತ್ತಮವಾದಂತ ಬಾಂಧವ್ಯವನ್ನು ಇಟ್ಕೊಂಡು ಕೆಲಸ ಮಾಡುತ್ತಾರೆ ಅಂತವರನ್ನ ಅಭ್ಯರ್ಥಿಯನ್ನಾಗಿ ಮಾಡತಕ್ಕಂತ ಒಂದು ಕೆಲಸವನ್ನ ಜವಾಬ್ದಾರಿಯನ್ನ ರಾಜ್ಯ ಕಾಂಗ್ರೆಸ್ ನಾಯಕರ ಹೆಗಲಿಗೆ ಹಾಕಿರೋದ್ರಿಂದ ಅದನ್ನ ಪಕ್ಷದ ವರಿಷ್ಠರಿಗೆ ಬಿಟ್ಟು ಉಳಿದಂತೆ ಪಕ್ಷದಲ್ಲಿ ಏನು ಇವತ್ತು ನಮ್ಮ ಕಾರ್ಯಕರ್ತರು ಪ್ರತಿ ಬೂತ್ ನಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಚುನಾವಣೆಯನ್ನ ಮಾಡುತ್ತೇವೆ ಇವತ್ತು ಅನೇಕ ಬೆದರಿಕೆ ಕರೆಗಳನ್ನ ಏನು ಕೆಲವರು ಆಗ್ತಾ ಇದ್ದಾರೆ ಅದರ ಬಗ್ಗೆ ನನ್ನ ಗಮನಕ್ಕೆ ತಂದಿದ್ದಾರೆ ಚುನಾವಣಾ ಅಕ್ರಮಗಳು ಏನು ನಡೆಯಬಹುದು ಅದರ ಬಗ್ಗೆ ನನ್ನ ಗಮನಕ್ಕೆ ತಂದಿದ್ದಾರೆ ಆಸೆ ಆಮಿಷಗಳನ್ನ ಏನು ಒಡ್ಡಬಹುದು ಅದನ್ನು ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ ಇದೆಲ್ಲವನ್ನ ಕೂಡ ಪಕ್ಷದಲ್ಲಿ ಚರ್ಚೆ ಮಾಡಿ ಚುನಾವಣಾ ಆಯೋಗಕ್ಕೆ ಅದರ ಬಗ್ಗೆ ಮಾಹಿತಿಯನ್ನ ಕೊಟ್ಟು ನಿಷ್ಪಕ್ಷವಾದಂತ ಚುನಾವಣೆಯನ್ನ ಮಾಡಲಿಕ್ಕೆ ನಾವು ಎಲ್ಲ ತಯಾರಿಯನ್ನ ಮಾಡ್ಕೋತಾ ಇದ್ದೀವಿ ಕುಸುಮಾ ರವಿ ಡಿ ಕೆ ರವಿ ಅವರ ಹೆಸರು ಕೂಡ ಕೆಲವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಸೊ ಪಕ್ಷ ಒಪ್ಪಿಕೊಳ್ಳೋದಾಯ್ತು ಅಂತ ಅಂದ್ರೆ ಆಮೇಲೆ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ನಾನೀಗಾಗಲೇ ಸ್ಪಷ್ಟಪಡಿಸಿದ್ದೇನೆ
ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಆದರೂ ಕೂಡ ಇಲ್ಲಿ ಬೇರೆಯವರು ಅವರು ನೆಪ ಮಾತ್ರ ಮಾತ್ರ ನಾನೇ ಇಲ್ಲಿ ಡಿಕೆ ಸುರೇಶ್ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿ ಆ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ಸಂಪೂರ್ಣವಾಗಿ ಕೆಲಸವನ್ನ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಯಾರು ನಾಯಕರುಗಳಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತೀವಿ ಅದು ಭಾರತೀಯ ಜನತಾ ಪಕ್ಷದವರು ಈಗ ಹೇಳಬೇಕು ಈಗ ಅವರು ಸರಿ ಕಂಪ್ಲೇಂಟ್ ಕೊಟ್ಟಿದ್ದವರು ಅವರು ಅಸಲಿ ಯಾವುದು ನಕಲಿ ಯಾವುದು ಅಂತ ಅವರು ಹೇಳಬೇಕು ಕಳ್ಳ ಯಾರು ಸುಳ್ಳ ಯಾರು ಅಂತ ಅವರು ಹೇಳಬೇಕು ಯಾರು ಅಕ್ರಮಗಳ ಸರದಾರ ಅಂತ ಅವರೇ ಹೇಳಬೇಕು ಯಾರು ಇವತ್ತು ಆರೋಪಗಳನ್ನು ಮಾಡಿದ್ರು ಅವರು ಸರಿನಾ ತಪ್ಪ ಅಂತೇಳಿ ಕ್ಷೇತ್ರದ ಜನರ ಮುಂದೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಆ ಸಂದರ್ಭದಲ್ಲಿ ನಾವು ಪ್ರಶ್ನೆಯನ್ನು ಮಾಡ್ತೇವೆ ನನ್ನ ಸಂಪರ್ಕದಲ್ಲಂತೂ ಇಲ್ಲ ಅವರು ಅವರಿಗೆ ಕೋವಿಡ್ ಆಗಿದೆ ಅಂತ ಕೇಳ್ಪಟ್ಟೆ ಅವರ ಆರೋಗ್ಯ ಒಳ್ಳೇದಾಗಲಿ ಅಂತ ಹೇಳಿದ್ದೀನಿ ನಿನ್ನೆ ಏನೋ ಚಾಮುಂಡಿ ಬೆಟ್ಟದಲ್ಲಿ ಆಶೀರ್ವಾದ ಕೇಳ್ತಾ ಇದ್ರು ಅಂತ ಕೇಳ್ಪಟ್ಟೆ ಇನ್ಯಾರೋ ಹೇಳ್ತಾ ಇದ್ರು ಇನ್ನೊಬ್ರು ಯಾರೋ ಟಿವಿನಲ್ಲಿ ಹೇಳ್ತಾ ಇದ್ರು ನನಗೆ ಟಿಕೆಟ್ ಸಿಗ್ತದೆ ಅಂತ ನನಗೆ ಅಂತ ಸೊ ಒಟ್ಟಾರೆಯಾಗಿ ನನ್ನ ಹೋರಾಟ ಏನಿದ್ರು ಕೂಡ ಭಾರತೀಯ ಜನತಾ ಪಕ್ಷದ ಮೇಲೆ ಅದು ಪಕ್ಷದ ನಾಯಕರುಗಳು ತೀರ್ಮಾನ ಮಾಡ್ತಾರೆ ಆ ರಾಜರಾಜೇಶ್ವರಿ ಕ್ಷೇತ್ರದ ಮತದಾರರು ತೀರ್ಮಾನ ಮಾಡಬೇಕಾದಂಥದ್ದು ಕಾಂಗ್ರೆಸ್ನ ಕಾರ್ಯಕರ್ತರು ಏನು ಇಷ್ಟೆಲ್ಲ ಬೆದರಿಕೆ ಇಳಿದ್ರೂ ಕೂಡ ಇಷ್ಟೆಲ್ಲ ಆಸೆ ಆಮಾಕ್ಷೆಗಳಿದ್ರೂ ಕೂಡ ನಾವು ನಿಮ್ ಜೊತೆ ಇದ್ದೇವೆ ಅಂತೇಳಿ ಬಂದು ಇವತ್ತು ಪಕ್ಷವನ್ನು ಕಟ್ಟತಕ್ಕಂತ ಕೆಲಸ ಮಾಡಿದಾರಲ್ಲ ಅವರ ಅಭಿಪ್ರಾಯನೇ ಮುಖ್ಯ ಆ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು ನಾವೆಲ್ಲ ಕೆಲಸ ಮಾಡ್ತೀವಿ ಪ್ರತಿನಿತ್ಯ ಸವಾಲು ಎದುರಿಸ್ತಾ ಇದೀವಿ ಇದು ಒಂದು ಸವಾಲು ದಿನ ಎದುರಿಸೋ ಸವಾಲ್ಗೆ ಇದು ಬೇರೆ ನಮಸ್ತಾ ಇದು ಒಂದು ಹೊಸದಾಗಿ ಏನಾದರೂ ಚುನಾವಣೆ ನೋಡ್ತಾ ಇದ್ರೆ ಅಥವಾ ಹೊಸದಾಗಿ ಏನಾದರೂ ಸವಾಲು ಎದುರಿಸೋ ಹಂಗಿದ್ರೆ ಹೊಸದಾಗಿ ಏನಾದರೂ ಹೋರಾಟ ಮಾಡೋಂಗಿದ್ರೆ ಅದೆಲ್ಲ ಹೊಸದಾಗಿ ಕಾಣಿಸ್ತದೆ ಡಿ ಕೆ ಶಿವಕುಮಾರ್ ಅವರಿಗಿರ್ಬೋದು ಕಾಂಗ್ರೆಸ್ ಪಕ್ಷಕ್ಕಿರ್ಬೋದು ಇದು ಮೊದಲಿಂದ ಹೋರಾಟ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಪ್ರಾರಂಭ ಆದದ್ದು ಇನ್ನೂ ನಿಂತಿಲ್ಲ ಮುಂದೇನೂ ನಿಲ್ಲದಿಲ್ಲ ಈ ದೇಶಕ್ಕೋಗಿ ಈ ರಾಷ್ಟ್ರಕ್ಕಾಗಿ ಈ ರಾಜ್ಯಕ್ಕಾಗಿ ಪ್ರತಿ ಕ್ಷಣ ಕಾಂಗ್ರೆಸ್ನ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ನಾನು ಹೇಳಲಿಲ್ಲ ಬಿಜೆಪಿಗೆ ಬಿಜೆಪಿಯ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಯಾರು ಅವ್ರ ಪರವಾಗಿ ಕೆಲಸ ಮಾಡಬೇಕೋ ಯಾವ ಬಿಜೆಪಿಯ ಕಾರ್ಯಕರ್ತರು ಅವ್ರ ಪರವಾಗಿ ಕೆಲಸ ಮಾಡಬೇಕೋ ಅವ್ರು ಹೇಳ್ತಾ ಇರತಕ್ಕಂಥದ್ದು ನಾವು ನಮಗೆ ಟಿಕೆಟ್ ಸಿಗ್ತದೆ ಅವ್ರಿಗೆ ಸಿಗೋದಿಲ್ಲ ಮುನಿರತ್ನಂ ನಾಯ್ಡು ಈಗ ಅಷ್ಟೇನೆ ಮಾಜಿ ಶಾಸಕರು ನನ್ನ ಸ್ನೇಹಿತ ಅಲ್ಲ ರೀ ನೆನ್ನೆ ಎಲ್ಲ ಚೆನ್ನಾಗಿ ಅವನ ಹೊಗಳ್ಬಿಟ್ಟು ಓ ಚುನಾವಣೆಯಲ್ಲಿ ಇವತ್ತೇನಾರ ಅಂದ್ರೆ ನಾನು ಏನಂತಾರೆ ಪರಿಚಯ ಇಲ್ಲ ಅಂತ ಹೇಳಕ್ಕಾಯ್ತದ ನಾನು ಪರಿಚಯ ಇಲ್ಲ ಅಂತ ಹೇಳೇನಪ್ಪ ರಾಜಕೀಯದಲ್ಲಿ ನನ್ನ ಶತ್ರು ಬಿಜೆಪಿಯ ಅಭ್ಯರ್ಥಿ ಯಾರೇ ಆದರೂ ಕೂಡ ಅವರನ್ನ ಮಣಿಸ್ಲಿಕ್ಕೆ ಎಲ್ಲ ತಂತ್ರಗಾರಿಕೆ ಎಲ್ಲ ಹೋರಾಟ ಎಲ್ಲ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅದು ಅವರ ಅಭಿಪ್ರಾಯ ಅವರು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಅದಕ್ಕೆ ಪ್ರತಿಕ್ರಿಯೆ ನೀಡ್ತಾರೆ ಈಗ ಅದೆಲ್ಲ ಮುಗಿದು ಹೋದಂತ ಅಧ್ಯಾಯ ಈಗ ಮುಂದಿರೋದು ಶಿರಾ ರಾಜರಾಜೇಶ್ವರಿ ಈಗ ಅದೆಲ್ಲ ಮುಗಿದ ಅಧ್ಯಾಯ ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡಬೇಕು ಜನತಾದಳ ಕೆಲಸ ಮಾಡಬೇಕು ಬಿಜೆಪಿ ಕೆಲಸ ಮಾಡಬೇಕು
ಉಚ್ಚಾರಿ ಅಭ್ಯರ್ಥಿಯಾಗಿದ್ರೆ ಸ್ಥಳೀಯ ಮಟ್ಟದ ಅಭ್ಯರ್ಥಿಗಳ ಫೈಲೈಸ್ ಮಾಡ್ತಾ ಇದೀವಿ. ನಿಮ್ಗೆ ಯಾರು ಬೇಕೋ ಅವ್ರು ಮಾಡೋಣ ಬಿಡಿ, ತಲೆ ಕೆಡಿಸ್ಕೋಬೇಡಿ. ಹೋರಾಟ ಯಾರ್ದು ಅಂತ ಹೇಳಿದ್ನಲ್ಲ, ಡಿ ಕೆ ಸುರೇಶ್ ವಿರುದ್ಧ ಹೋರಾಟ ಅಷ್ಟೇ. ನಾನೇ ಅಭ್ಯರ್ಥಿ ಅಂತ ಹೇಳ್ತಾ ಇದೀನಲ್ಲ ಈಗ್ಲೂ, ಯಾರು ಅಭ್ಯರ್ಥಿ ಡಿ ಕೆ ಸುರೇಶ್ ಅಭ್ಯರ್ಥಿ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಕಾಂಗ್ರೆಸ್ ಪಕ್ಷ ನನ್ನನ್ನೇ ಕಣಕ್ಕೆ ಇಳಿಸ್ತಾ ಇದೆ ಅಂತ ತಿಳ್ಕೊಳ್ಳಿ. ಥ್ಯಾಂಕ್ ಯು. ಇವತ್ತು ಸಣ್ಣ ಮಾಧ್ಯಮ ಆಗಲಿ ದೊಡ್ಡ ಮಾಧ್ಯಮ ಆಗಲಿ, ಏ ಸ್ವಲ್ಪ ಕ್ಯಾರಿ ಮಾಡ್ರಪ್ಪ ಹಣ. ನಾವು ರಾಜಕಾರಣಿಗಳು ಅಂದ್ರೆ ಒಂದು ವರ್ಗ, ಅಧಿಕಾರಿಗಳು ಅಂದ್ರೆ ಒಂದು ವರ್ಗ, ರೈತರು ಅಂದ್ರೆ ಇನ್ನೊಂದು ವರ್ಗ, ಕಾರ್ಮಿಕರು ಅಂದ್ರೆ ಇನ್ನೊಂದು ವರ್ಗ. ಆಯಾ ವರ್ಗಕ್ಕೆ ತೊಂದರೆ ಆದಂತಹ ಸಂದರ್ಭದಲ್ಲಿ ನಾವೆಲ್ಲ ಒಂದಾಗ್ತೀವಿ. ಆದರೆ ಇವತ್ತು ನನ್ನ ಮಾಧ್ಯಮದವ್ರನ್ನ ನಾನು ಪ್ರಶ್ನೆ ಮಾಡಲಿಕ್ಕೆ ಕೇಳ್ತೇನೆ, ಒಳ್ಳೆಯದು ಕೆಟ್ಟದ್ದು ಆಮೇಲೆ. ನೀವು ಇವತ್ತು ಒಬ್ಬ ಪವರ್ ಟಿವಿ ಕಚೇರಿ ಮೇಲೆ ಇಂಥ ಒಂದು ದಾಳಿ ನಡೆದ್ರೂ ಕೂಡ ಇವತ್ತು ಸುಮ್ಮನೆ ಕೂತಿದ್ದೀರಲ್ಲ, ಇದು ನಿಮ್ಮ